Jai Shri Ram. Jai Shri Ram. Bharat Mata ki. Pradhani Narendra Modi ji avarige. Bandhugale, ondu aitihasika 8 divasagala padayatriyanna mugisi ivattu ಬೃಹತ್ ಸಮಾವೇಶ ಮೈಸೂರಿನಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ 16,000 ಜನ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಆ ರೀತಿ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಇದಕ್ಕೆ ಸೂಕ್ತವಾದಂತ ಒಂದು ಪ್ರಚಾರವನ್ನು ಕೊಟ್ಟಂತ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಕೇಂದ್ರದ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರೇ ಈ ಪಕ್ಷವನ್ನು ಮುನ್ನಡೆ ಅಂತ ಸಾಗಿಸ್ತಾ ಇರೋವಂಥ ರಾಜ್ಯದ ಬಿಜೆಪಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ, ಯದುವೀರ್ ಒಡೆಯರ್ ಅವರೇ, ಆರ್ ಅಶೋಕ್ ಅವರೇ, ಪ್ರಹ್ಲಾದ್ ಜೋಶಿ ಅವರೇ, ಗೋವಿಂದ ಕಾರಜೋಳ ಅವರೇ, ಸುನಿಲ್ ನಿಖಿಲ್ ಕುಮಾರಸ್ವಾಮಿ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ವೇದಿಕೆ ಮೇಲಿರುವಂತ ಉಳಿದೆಲ್ಲ ಹಿರಿಯ ಮುಖಂಡರೇ, ನನ್ನ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೇ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ನನ್ನನ್ನು ರಾಜಕೀಯದ ನಿವೃತ್ತಿಯಾಗಿ ಅಂತ. ಸಿದ್ದರಾಮಯ್ಯನವರೇ, ನನ್ನ ಬದುಕಿನ ಕೊನೆ ಉಸಿರವರೆಗೂ ರಾಜಕೀಯದಲ್ಲಿದ್ದು ನಿಮ್ಮನ್ನು ಮನೆ ಕಳಿಸೋವರೆಗೂ ಹೋರಾಟ ಮಾಡ್ತೇನೆ. ಈ ಬಗ್ಗೆ ಯಾವುದೇ ಸಂಶಯ ಬೇಡ. ಲೂಟಿ ಹಗಲು ದರೋಡೆನಲ್ಲಿ ನಿವೃತ್ತರಾಗಿದ್ದೀರಾ. ನಿಮ್ಮ ಆಡಳಿತ ವೈಖರಿಯನ್ನ ನೋಡಿ ಜನ ಬೇಸತ್ತಿದ್ದಾರೆ. ಬನ್ನಿ ನನ್ನ ಜೊತೆ. ಸಿದ್ದರಾಮಯ್ಯನವರೇ, ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅನ್ನೋದು ತೋರಿಸಿ ನೋಡೋಣ. ನಿಮ್ಮ ಸರ್ಕಾರ ದಿವಾಳಿ ಆಗಿದೆ. ಇಂಥ ಒಂದು ದುಸ್ಥಿತಿಯಲ್ಲಿರುವಂತ ದಿವಾಳಿ ಸ್ಥಿತಿಗೆ ಬಂದಿರುವಂತ ನೀವು ಮನ ಬಂದಂತೆ ಮಾತನಾಡ್ತೀರಾ. ಆ ಶಿವಕುಮಾರ್ ನಾನು ಕಲ್ಲು ಬಂಡೆ ಅಂತ ಹೇಳಿ ಅವ್ರೇನ್ ಹೇಳಿದ್ದಾರೆ, ಏ ವಿಜಯೇಂದ್ರ, ಏ ಅಶೋಕ್, ರಾಜ್ಯದ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ನಾನು ಕಲ್ಲು ಬಂಡೆ ಅಂತ ಹೇಳಿಕೊಂಡು ಹೊರಟಿದ್ದಾರೆ. ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ, ನಿಮ್ಮ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ಇನ್ನೊಬ್ಬರಿಗೆ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ. ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅಂತ ತೋರಿಸಿ. ನೀರಾವರಿ ಯೋಜನೆ ಸಂಪೂರ್ಣ ಸ್ಥಗಿತ ಆಗಿದೆ, ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ. ನಾನು ಇಲ್ಲಿ ಕುಂತಿರುವಂತಹ ಸಹಸ್ರ ಲಕ್ಷಾಂತರ ಬಂಧುಗಳಲ್ಲಿ ಕೇಳ್ತೇನೆ, ಹಿಂದಿನ ಯಾವುದಾದ್ರೂ ಮುಖ್ಯಮಂತ್ರಿ ತನ್ನ ಕುಟುಂಬಕ್ಕೇನೆ 16 ಬೆಲೆ ಬಾಳುವಂತ ನಿವೇಶನ ಕೊಟ್ಟಂತ ಒಂದು ಉದಾಹರಣೆ ತೋರಿಸಿ, ಒಂದು ಉದಾಹರಣೆಯನ್ನು ತೋರಿಸಿ. ಈ ರೀತಿ
ಅವರೇ ಹೇಳ್ತಾರೆ 60-65 crore ಕೊಟ್ರೆ ವಾಪಸ್ ಕೊಡ್ತೇನೆ ಅಂತ. ಯಾರಪ್ಪನ ದುಡ್ಡು, ಹೇಗೆ ತಗೊಂಡ್ರಿ 16 ಸೈಟನ್ನ? ಈ ದೇಶದ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಈ ರೀತಿ ಅಕ್ಷಮೆ ಅಪರಾಧ ಮಾಡುತ್ತ ಒಂದು ಉದಾಹರಣೆಯನ್ನು ಕೊಡಿ, ಒಂದು ಉದಾಹರಣೆಯನ್ನು ಕೊಡಿ. ಇಷ್ಟಾದ್ರೂ ಕೂಡ ನಾನು ಬಹಳ ಸ್ವಚ್ಛತೆಯಿಂದೇನೆ, ಪ್ರಾಮಾಣಿಕನಿದ್ದೇನೆ, ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಎಲ್ಲಿ ನೋಡಿದ್ರು ಕಪ್ಪು ಚುಕ್ಕೆ, ಲೂಟಿ ಹಗಲು ದರೋಡೆ. ಇಂಥ ಒಬ್ಬ ಮುಖ್ಯಮಂತ್ರಿ, ಇಂಥ ಒಬ್ಬ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ. ಬಿಜೆಪಿ JDS ಇದು ಒಗ್ಗಟ್ಟಾಗಿ ಮುಂದೆ ಹೊರಟಿದ್ದೇವೆ. ನಿಮ್ಮ ಪಾಪದ ಕೂಡ ತುಂಬಿದೆ, ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ನಿಮ್ಮನ್ನ ಮನೆ ಕಳಿಸ್ತಾರೆ. ನಿಮಗೆ ತಾಕತ್ತಿದ್ರೆ ನಡೀರಿ, ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೋಗೋಣ, ತೋರಿಸಿ ನಿಮ್ಮ ಬಲವನ್ನ. ಯಾವುದೋ ಒಂದು ಕಾರಣಕ್ಕೆ ನೀವು ಗೆದ್ದಿರಬಹುದು. ಈಗ ಚುನಾವಣೆ ನಡೆದ್ರೆ ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ, 130-140 ಸೀಟನ್ನು ಗೆದ್ದು ಬಿಜೆಪಿ JDS ಅಧಿಕಾರಕ್ಕೆ ಬರೋದು ನಿಶ್ಚಿತ, ನಿಶ್ಚಿತ, ನಿಶ್ಚಿತ. ನಿಮ್ಗೆ ತಾಕತ್ತಿದೆಯಾ? ವಿಧಾನಸಭೆ ವಿಸರ್ಜನೆ ಮಾಡಿ ಹೊರಡ್ತೀರಾ? ಇದೆಲ್ಲವನ್ನ ಬಿಟ್ಟು ಮನ ಬಂದಂತೆ ಮಾತನಾಡ್ತಿದ್ದೀರಾ? ರೋಟಿ ಹಗಲು ತರೋಡಿನಲ್ಲಿ ನಿರತರಾಗಿದ್ದೀರಾ? ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಯಾರದ ರಾಜ್ಯದ ಯಾವುದೇ ಭಾಗದಲ್ಲಿ ಹೋದ್ರು ಸಹ 1 ಕಿಲೋಮೀಟರ್ ರಸ್ತೆ ಕೆಲಸ ನಡೀತಾ ಇಲ್ಲ. ಇಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತದನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ಇದು ಕೇವಲ ಈ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ ಆಗಿದೆ. ನಿಮ್ಮನ್ನ ಮನೆ ಕಳಿಸೋವರೆಗೂ ಇನ್ನೂ ಯಡಿಯೂರಪ್ಪನ ಕೈಕಾಲು ಕಟ್ಟಿ ಇದೆ. ನನಗೆ 82 ವರ್ಷ ಆಗಿರಬಹುದು, ಆದರೆ ರಾಜ್ಯದ ಉದ್ದಗಳಿಗೆ ಓಡಾಡಿ ನಿಮ್ಮನ್ನ ಮನೆ ಕಳಿಸೋವರೆಗೂ ಸಹ ನಾವು ಮನೆ ಸೇರಲ್ಲ. ಈ ರೀತಿ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಈ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳ್ತಾ, ಈ ಭ್ರಷ್ಟ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಏನೋ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ. ಬಿಜೆಪಿ JDS ಒಂದಾಗಿ ನಿಮ್ಮನ್ನ ಮನೆ ಕಳಿಸೋದು ನಿಶ್ಚಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡ್ತೀರಾ? ಇಡೀ ವಿಶ್ವವೇ ಹಾಡಿ ಹೊಗಳ್ತಾ ಇರುವಂತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆನೂ ಹಗುರವಾಗಿ ಮಾತನಾಡುವಂತ ನೀವು, ನಿಮಗೆ ಶೋಭೆ ತರೋದಿಲ್ಲ. ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಏನು ಗೌರವವನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ. ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ಲೋಕಸಭೆಯಲ್ಲಿ ನಿಂತು ಮಾತನಾಡುವ ಒಂದೊಂದು ಮಾತು ಇಡೀ ದೇಶದ ಜನರ ಗಮನ ಸೆಳೀತಾ ಇದೆ. ಈ ರೀತಿ ನರೇಂದ್ರ ಮೋದಿಜಿಯವರು ದೇವೇಗೌಡರು ಸೇರಿ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಕೊಟ್ರು ಅಂತ ಈ ಸಂದರ್ಭದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ JDS ಅಧಿಕಾರಕ್ಕೆ ತರಕ್ಕೆ ನೀವೆಲ್ಲ ಕಾರಣಕರ್ತರಾಗಿರ್ಬೇಕು. ಯಡಿಯೂರಪ್ಪನವರೇ, ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ. ಬಿಜೆಪಿ JDS ಅಧಿಕಾರಿಗೆ ತರೋಣ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳು, ನಮಸ್ಕಾರ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾಫ್, ರತ್ನಗಿರಿ,
ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ. ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048 6509.